ಸಮುದ್ರ. ನಾನಿವತ್ತು ಸೋಮೇಶ್ವರದ ಸುಂದರ ಕಡಲಿನ ತೀರದಲ್ಲಿದ್ದೇನೆ. ಅಬ್ರಕಡಬ್ರ ಲಾಜಿಕಲ್ಲ ಮ್ಯಾಜಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇತಿಹಾಸದ ರೋಚಕ ಈ ಜಗತ್ತಿನ ಅತ್ಯಂತ ಪುರಾತನವಾಗಿರುವಂತಹ ವೈಜ್ಞಾನಿಕ ಕಲೆ ಜಾದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮಂತ್ರಶಕ್ತಿಯಿಂದ ಅತೀಂದ್ರಿಯ ಶಕ್ತಿಗಳ ಸಹಾಯದಿಂದ ಏನನ್ನು ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥದನ್ನೇ ಕೈಚಳಕದ ಮತ್ತು ವಿಜ್ಞಾನದ ಸಹಾಯದಿಂದ ಮಾಡಿದವನೇ ಜಾದುಗಾರ. ಜಾದುವಿನ ವಿಷಯ ಬಂದಾಗ ಇಡೀ ಜಗತ್ತಿಗೆ ಜಾದುವಿನ ಬವರನು ನಮ್ಮ ದೇಶ ಭಾರತ ಅಂತ ಹೇಳ್ತಾರೆ. ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಜಾದುವಿನ ವಿವಿಧ ತಂತ್ರಗಳು ಈ ದೇಶದಲ್ಲಿ ಚಲಾವಣೆಯಲ್ಲಿ ಬರ್ತಾ ಇದೆ. ಎಲ್ಲಿವರೆಗೆಂದ್ರೆ ನಮ್ಮ ವೇದಗಳಲ್ಲಿ ಕೂಡ 64 ವಿದ್ಯೆಗಳಲ್ಲಿ ಒಂದು ವಿದ್ಯೆ ಅದು ಇಂದ್ರಜಾಲ ಅನ್ನುವಂಥ ಮಾತು ಕೇಳಿ ಬಂದಿದೆ. ಮತ್ತು ಒಂದು ಜಾದುವಿನ ಕಲೆಗೆ ಇಂದ್ರನಂತ ಒಂದು ದೇವತೆಯನ್ನೇ ಅಧಿಪತಿಯನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಜಾದು ಕಲೆಯನ್ನು ಇಂದ್ರಜಾಲ ಅಂತಲೂ ಕೂಡ ಕರೀತಾರೆ.